ಅಧಿಕ ಮಾಸ 2023 ಈ ವರ್ಷ ಅಧಿಕ ಮಾಸ ಯಾವಾಗ ಆರಂಭ ಆಗುತ್ತದೆ ಯಾವಾಗ ಮುಕ್ತಾಯ ಆಗುತ್ತದೆ ಯಾವ ದೇವರನ್ನ ಪೂಜೆ ಮಾಡಿದರೆ ಶ್ರೇಷ್ಠ ಮತ್ತು ಹೇಗೆ ಪೂಜೆ ಮಾಡಬೇಕು ಹಾಗೂ ಯಾವ ಕೆಲಸವನ್ನು ಮಾಡಬೇಕು ಏನನ್ನು ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ಪುಟ್ಟ ವಿನಂತಿ ನೀವು ಈ ವಿಡಿಯೋ ಅನ್ನು YouTube ನಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ Facebook ನಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಅಧಿಕ ಮಾಸ 2023 ಯಾವಾಗ ಪ್ರಾರಂಭ ಮತ್ತು ಯಾವಾಗ ಮುಕ್ತಾಯ ಎಂದು ನೋಡೋಣ ಈ ಬಾರಿ ಶ್ರಾವಣ ಮಾಸದೊಂದಿಗೆ ಅಧಿಕ ಮಾಸವು ಆರಂಭವಾಗುವುದು 2023 ರ ಅಧಿಕ ಮಾಸವು ಜುಲೈ 18 ರಿಂದ ಪ್ರಾರಂಭವಾಗಲಿದ್ದು ಅದು 2023 ರ ಆಗಸ್ಟ್ 16 ರಂದು ಕೊನೆಗೊಳ್ಳುತ್ತದೆ ಈ ಮಾಸದಲ್ಲಿ ಯಾವ ದೇವರ ಪೂಜೆ ಶ್ರೇಷ್ಠವಾಗಿತ್ತು ಎಂಬುದನ್ನ ಇವಾಗ ತಿಳಿಯೋಣ ಅಧಿಕ ಮಾಸವು ಅತ್ಯಂತ ವಿಶೇಷವಾದ ಮಾಸವಾಗಿದ್ದು ಈ ಮಾಸದಲ್ಲಿ ವಿಷ್ಣು ಸೂರ್ಯ ಮತ್ತು ಶಿವ ಈ ಮೂರು ದೇವರನ್ನ ಹೆಚ್ಚಾಗಿ ಪೂಜಿಸಲಾಗುತ್ತದೆ ಈ ಬಾರಿ ಶ್ರಾವಣ ಮಾಸದೊಂದಿಗೆ ಅಧಿಕ ಮಾಸವು ಆರಂಭವಾಗುವುದು ಅಧಿಕ ಮಾಸದ ದಿನಗಳು ಸೇರ್ಪಡೆಯಾದ ಕಾರಣ ಈ ಬಾರಿ ಶ್ರಾವಣ ಮಾಸ 59 ದಿನಗಳು ಬರಲಿದ್ದು ಅದರಲ್ಲಿ 8 ಸೋಮವಾರಗಳು ಶಿವನಿಗೆ ಸಮರ್ಪಿತವಾಗಿರುತ್ತದೆ ಯಾವ ಕೆಲಸವನ್ನು ಮಾಡಬಾರದು ಯಾವುದು ಶುಭ ಯಾವುದು ಅಶುಭ ಎಂದು ಇವಾಗ ತಿಳಿಯೋಣ ಬನ್ನಿ ಈ ಮಾಸದಲ್ಲಿ ಮದುವೆ ನಾಮಕರಣ ಶ್ರಾದ್ಧ ಮುಂಡನ ಯಜ್ಞೋಪವಿತ ಕಿವಿಚುಚ್ಚುವುದು ಗೃಹಸ್ಥಾಶ್ರಮ ದೇವತಾ ಪ್ರತಿಷ್ಠೆ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿರುತ್ತದೆ ಈ ಮಾಸದಲ್ಲಿ ಬಟ್ಟೆ ಒಡವೆ ಮನೆ ಅಂಗಡಿ ವಾಹನ ಮುಂತಾದವುಗಳನ್ನು ಖರೀದಿಸಬಾರದು ಆದರೆ ಮಧ್ಯೆ ಶುಭ ಮುಹೂರ್ತವಿದ್ದರೆ ಜ್ಯೋತಿಷಿಗಳ ಸಲಹೆ ಮೇರೆಗೆ ಆಭರಣಗಳನ್ನು ಖರೀದಿಸಬಹುದು ಕೆಟ್ಟ ಮಾತುಗಳು ವಿವಾದಗಳು ಕೋಪ ಸುಳ್ಳು ಇತ್ಯಾದಿಗಳನ್ನು ಸಹ ಮಾಡಬಾರದು ಈ ಸಮಯದಲ್ಲಿ ಮಾಂಸಾಹಾರ ಸೇವನೆ ತ್ಯಜಿಸಿ ಉಪವಾಸ ವ್ರತ ಹಿಡಿದು ವಿಷ್ಣು ಶಿವ ಪೂಜೆ ಮಾಡುವುದರಿಂದ ಹೆಚ್ಚಿನ ಪುಣ್ಯದ ಫಲ ಸಿಗುವುದು ಸ್ನೇಹಿತರೆ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ವಿಡಿಯೋಗೆ ನಿಮ್ಮ ಪ್ರೀತಿಯ ಲೈಕ್ ಕೂಡ ಮಾಡಿ ಮತ್ತೆ ಇನ್ನೊಂದು ಉಪಯುಕ್ತ ಮಾಹಿತಿ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು